ಇಂದು ಮನುಷ್ಯರಲ್ಲಿ ಒಗ್ಗಟ್ಟೇ ಇಲ್ಲ ದೇಶದಲ್ಲಿ ವಿಭಾಗಗಳು ಯಾಕಾಗಿವೆ ಇದಕ್ಕೆ ದೇವರ ವಾಕ್ಯದಲ್ಲಿ ಉತ್ತರವಿದೆ ಿದ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರನ್ನೂ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಕರ್ಮೇಲ್ ಬೆಟ್ಟದಲ್ಲಿ ನಡೆದ ಪಂದ್ಯದಲ್ಲಿ ಯಾರ್ ಗೆದ್ದರು ಸುಳ್ಳು ಬೋಧನೆಯು ದೇವರ ವೈರತ್ವವು ನಾಶವಾಯಿತು ಎಲಿಯನಿಗೆ ಹೊರೆ ಬೆಟ್ಟದಲ್ಲಿ ಆದ ದೇವ ದರ್ಶನವು ನಮ್ಮ ಜೀವಿತಕ್ಕೆ ಏನನ್ನು ತಿಳಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂತನೆಗಳು ಕರ್ತನಲ್ಲಿ ಪ್ರಿಯರೇ ಒಂದನೇ ಅರಸುಗಳು ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಕರ್ಮೇಲ್ ಬೆಟ್ಟದ ಘಟನೆಯ ಧ್ಯಾನದಲ್ಲಿ ಮುಂದೆ ಸಾಗೋಣ ಒಂದನೇ ಅರಸುಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಮಧ್ಯಾಹ್ನದಿಂದ ನೈವೇದ್ಯ ಸಮರ್ಪಣೆ ಹೊತ್ತಿನವರೆಗೂ ಪರವಶರಾಗಿ ಕೂಗುತ್ತಾ ಇದ್ದರು ಆದರೂ ಆಕಾಶವಾಣಿಯಾಗಲಿಲ್ಲ ಯಾವನೂ ಅವರಿಗೆ ಉತ್ತರ ಕೊಡಲಿಲ್ಲ ಅವರನ್ನು ಲಕ್ಷಿಸಲಿಲ್ಲ ಆನಂತರ ಎಲಿಯನು ಎಲ್ಲ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು ಅವನು ಹಾಳಾಗಿದ್ದ ಅಲ್ಲಿನ ಯಹೋವನ ವೇದಿಯನ್ನು ತಿರುಗಿ ಕಟ್ಟಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಎಲಿಯನು ದೇವರನ್ನೇ ಆಧಾರ ಮಾಡಿಕೊಂಡಿದ್ದನು ದೇವರ ಯಜ್ಞವೇದಿಯು ಮುರಿದು ಹೋಗಿತ್ತು ಅದನ್ನು ಎಲಿಯನು ಸರಿಪಡಿಸಿದನು ಈ ದಿನಗಳಲ್ಲಿ ನಮ್ಮ ದೇಶದಲ್ಲಿ ವಿಭಾಗಗಳು ಯಾಕಾಗಿವೆ ಅನೇಕ ಕಾರಣಗಳು ಕೊಡಲ್ಪಡುತ್ತವೆ ಆದರೆ ಮುಖ್ಯವಾದ ಕಾರಣ ನಾವು ದೇವರಿಂದ ದೂರ ಹೋದದ್ದೇ ಆಗಿರುತ್ತದೆ ಒಂದು ಕಾಲದಲ್ಲಿ ಒಗ್ಗಟ್ಟು ಇತ್ತು ಮತ್ತು ಈ ಒಗ್ಗಟ್ಟು ನಮ್ಮ ಸಂವಿಧಾನದಲ್ಲಿ ಬರೆಯಲ್ಪಟ್ಟ ಜೀವಿಸುವ ದೇವರು ಇದ್ದಾನೆಂಬ ಸತ್ಯಾಂಶದ ಮೇಲೆ ಆಧಾರಿತವಾಗಿತ್ತು ಸತ್ಯವೇದವು ಎಲ್ಲದಕ್ಕೂ ಆಧಾರವೆಂಬ ನಂಬಿಕೆ ಜನರಲ್ಲಿತ್ತು ಈ ದೇಶವನ್ನು ಯಾರು ವಿಭಾಗಿಸಿದರು ದೇವರ ವಾಕ್ಯವನ್ನು ತುಂಡರಿಸಿದವರೇ ಇದರಿಂದಾಗಿ ವಿಭಾಗಗಳುಂಟಾದವು ವೇದಿಯು ಒಗ್ಗಟ್ಟಿನ ಸ್ಥಳವಾಗಿತ್ತು ಎಲಿಯನು ಅದನ್ನು ಸರಿಪಡಿಸಿದನು ಮುಂದಕ್ಕೆ ನಾವು ನೋಡೋಣ ಒಂದು ಅರಸರುಗಳು ಹದಿನೆಂಟನೇ ಅಧ್ಯಾಯ ಮೂವತ್ತೊಂದನೇ ವಚನದಿಂದ ಮೂವತ್ತ್ ವಚನದವರೆಗೆ ಅಲ್ಲಿ ಹೀಗೆ ಬರದದೆ ಯಹೋವನಿಂದ ಇಸ್ರಾಯಿಲ್ನೆಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ ಹನ್ನೆರಡು ಕಲ್ಲುಗಳನ್ನು ತೆಗೆದುಕೊಂಡು ಯಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ ಇಪ್ಪತ್ತು ಸೇರು ಬೀಜಾವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು ಇದಲ್ಲದೆ ಕಟ್ಟಿಗೆಯನ್ನು ವೇದಿಯ ಮೇಲೆ ಕ್ರಮಪಡಿಸಿ ಹೋರಿಯನ್ನು ಒದಿಸಿ ತುಂಡು ಮಾಡಿ ಅದರ ಮೇಲಿಟ್ಟನು ಆನಂತರ ಜನರಿಗೆ ನಾಲ್ಕು ಕೊಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಹೊಯ್ಯಿರಿ ಎಂದು ಆಜ್ಞಾಪಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇಸ್ರಾಯೇಲು ಒಂದೇ ಜನಾಂಗವಾಗಿತ್ತೆಂಬುದನ್ನು ಗಮನಿಸಿರಿ ಅದು ಇಸ್ರಾಯೇಲು ಯಹೂದವೆಂದಾಗಲಿ ಸಮಾರ್ಯ ಯರೂಸಲೇಮ್ ಎಂದಾಗಲಿ ಆಗಿರಲಿಲ್ಲ ಎಲ್ಲ ಹನ್ನೆರಡು ಕುಲಗಳು ಇಸ್ರಾಯಲ್ ಎಂಬ ಒಂದೇ ಜನಾಂಗವಾಗಿತ್ತು ಎಲಿಯನು ಕರ್ತನ ಹೆಸರಿನಲ್ಲಿ ಒಂದು ಯಜ್ಞವೇದನು ಕಟ್ಟಿಸಿದನು ಬಳಿಕ ವೇದಿಯ ಸುತ್ತಲೂ ಕಂದಕವನ್ನು ಮಾಡಿ ಕಟ್ಟಿಗೆಗಳನ್ನು ಸರಿಯಾಗಿ ಇಟ್ಟು ಓರಿಯನ್ನು ಒದಿಸಿ ತುಂಡು ಮಾಡಿದನು ಬಳಿಕ ನಾಲ್ಕು ಕೊಡ ನೀರು ತರಿಸಿ ಯಜ್ಞದ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಹೊಯಿಸಿದನು ಅದೇ ರೀತಿ ಮೂರು ಬಾರಿ ನೀರು ಹೊಯಿಸಿದನು ಆದರೆ ಎಲಿಯನು ಅವಸರದಲ್ಲಿರಲಿಲ್ಲ ಒಂದನೇ ಅರಸರುಗಳು ಹದಿನೆಂಟನೇ ಅಧ್ಯಾಯ ಮೂವತ್ನಾಲ್ಕು ಮತ್ತು ಮೂವತ್ತೈದನೇ ವಚನ ಹೀಗೆ ಹೇಳುತ್ತದೆ ಅವರು ತೆಗೆದುಕೊಂಡು ಬರಲು ಇನ್ನೊಂದು ಸಾರಿ ತನ್ನಿರಿ ಎಂದು ಹೇಳಿದನು ತಿರುಗಿ ತಂದರು ಅವನು ಮೂರನೇ ಸಾರಿ ಅದೇ ಪ್ರಕಾರವಾಗಿ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು ನೀರು ವೇದಿಯ ಸುತ್ತಲೂ ಹರಿಯಿತು ಇದಲ್ಲದೆ ಅವನು ಕಾಲುವೆಯನ್ನು ನೀರಿನಿಂದ ತುಂಬಿಸಿದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಏಲಿಯನು ಹೀಗೆ ಮೂರು ಬಾರಿ ನೀರು ಹೊಯಿಸಿದನು ಆ ದಿನದಲ್ಲಿ ಎಲಿಯನ ಮುಖದಲ್ಲಿ ಒಂದು ಮುಗುಳ್ನಾಗೆ ಕಂಡಿರಬಹುದು ಅದು ಯಾಕೆ ಎಂದು ತಿಳಿದಿದೆಯೋ ವೇದಿಯ ಮೇಲೆ ಅವರು ನೀರನ್ನು ಯಾಕೆ ವಹಿಸಿದನು ದೇವರು ಮಾತ್ರವೇ ಅಸಾಧ್ಯವಾದದನ್ನು ಮಾಡಬಲ್ಲನು ಎಂಬುದನ್ನು ಅವರು ತಿಳಿದುಕೊಳ್ಳಬೇಕಿತ್ತು ಮುಂದಕ್ಕೆ ನಾವು ನೋಡೋಣ ಒಂದನೇ ಅರಸುಗಳು ಹದಿನೆಂಟನೇ ಅಧ್ಯಾಯ ಮೂವತ್ತಾರನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು ಅಬ್ರಹಾಂ ಈಸಾಕ್ ಇಸ್ರಾಯೇಲಿಯ ದೇವರೇ ಯಹೋವನೇ ನೀನೊಬ್ಬನೇ ಇಸ್ರಾಯಲಿಯರ ದೇವರಾಗಿರುತ್ತಿ ಎಂಬುದನ್ನು ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದೆನೆಂಬುದನ್ನು ಇವತ್ತು ತೋರಿಸಿಕೊಡು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ದೇವರು ಕಾರ್ಯ ಮಾಡದಿದ್ದರೆ ಅಲ್ಲೇನು ಆಗದು ಎಂಬ ಸತ್ಯಾಂಶ ನಮ್ಮೆಲ್ಲರಿಗೂ ತಿಳಿಯುತ್ತೆಂದು ನಾನು ಭಾವಿಸುತ್ತೇನೆ ಎಲಿಯನ ಪ್ರಾರ್ಥನೆಯನ್ನು ನೀನು ಅರ್ಥ ಮಾಡಿಕೊಂಡಿದ್ದೀಯೋ ಇದು ಚಿಕ್ಕ ಪ್ರಾರ್ಥನೆಯಾದರೂ ಸತ್ಯವೇದದಲ್ಲಿನ ಅತಿ ಶ್ರೇಷ್ಠ ಪ್ರಾರ್ಥನೆಗಳಲ್ಲೊಂದಾಗಿದೆ ಅವನು ಹೇಳಿದನು ಇಸಾಕ್ ಯಾಕೋಬ್ಬರ ದೇವರೇ ಎಲಿಯನು ಇಸ್ರಾಯಿಲ್ ಎಂಬ ಪದವನ್ನು ಉಪಯೋಗಿಸಿದನು ಯಾಕೆ ಆ ಪದವು ಹನ್ನೆರಡು ಕುಲಗಳಿಗೆ ಕೊಡಲ್ಪಟ್ಟ ಹೆಸರಲ್ಲ ಒಂದು ಜನಾಂಗಕ್ಕೆ ಕೊಡಲ್ಪಟ್ಟ ಹೆಸರಾಗಿದೆ ಮಾತ್ರವಲ್ಲದೆ ಅವನು ನೀನೊಬ್ಬನೇ ಇಸ್ರಾಯಲ್ಲಿರ ದೇವರಾಗಿರುತ್ತಿ ಎಂಬುದನ್ನು ನಾನು ನಿನ್ನ ಸೇವಕನೆಂದು ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದನೆಂಬುದನ್ನು ತೋರಿಸಿಕೊಡು ಎಂದು ಬೇಡಿಕೊಂಡನು ಪ್ರಿಯರೇ ನಾನು ನೀನು ಮಾಡುವ ಕಾರ್ಯಗಳು ದೇವರ ಚಿತ್ತದ ಮೇರೆಗೆ ಇವೆ ಎಂಬುದನ್ನು ಖಚಿತ ಮಾಡಿಕೊಳ್ಳಬೇಕು ನಾವು ಆತನ ಚಿತ್ತಕ್ಕೆ ಸರಿಯಾಗಿ ಪ್ರಾರ್ಥಿಸಬೇಕು ಒಂದನೇ ಅರಸುಗಳು ಹದಿನೆಂಟನೇ ಅಧ್ಯಾಯ ಮೂವತ್ತೇಳನೇ ವಚನ ಹೀಗೆ ಹೇಳುತ್ತದೆ ಕಿವಿಗೊಡು ಯಹೋವನೇ ಕಿವಿಗೊಡು ಯಹೋವನಾದ ನೀನೊಬ್ಬನೇ ದೇವರು ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವನೋ ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಎಲಿಯನ್ನು ಈ ವಚನದಲ್ಲಿ ದೇವರ ಮಹಿಮೆಗಾಗಿ ಪ್ರಾರ್ಥಿಸುತ್ತಿದ್ದಾನೆ ಇದು ದೇವರು ಕಾರ್ಯ ಮಾಡುವಂತೆ ನಡೆಸುತ್ತದೆ ಮುಂದೇನಾಯಿತು ಒಂದನೇ ಅರಸರುಗಳು ಹದಿನೆಂಟನೇ ಅಧ್ಯಾಯ ಮೂವತ್ತೆಂಟನೇ ವಚನದಿಂದ ನಲವತ್ತನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಕೂಡಲೇ ಯಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಯಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು ಜನರೆಲ್ಲರೂ ಅದನ್ನು ಕಂಡು ಬೋರ್ಲ ಬಿದ್ದು ಯಹೋವನೇ ದೇವರು ಈ ಹೋವನೇ ದೇವರು ಎಂದು ಕೂಗಿದರು ಆಗ ಎಲಿಯನು ಅವರಿಗೆ ಬಾಳನ ಪ್ರವಾದಿಗಳೆಲ್ಲರನ್ನೂ ಹಿಡಿಯಿರಿ ಅವರಲ್ಲಿ ಒಬ್ಬನೂ ತಪ್ಪಿಸಿಕೊಳ್ಳಬಾರದು ಎಂದು ಆಜ್ಞಾಪಿಸಲು ಅವರು ಹಿಡಿದರು ಅವನು ಅವರನ್ನು ಕಿಶೋನ್ ಹಳ್ಳಕ್ಕೆ ಒಯ್ದು ಅಲ್ಲಿ ಕೊಲ್ಲಿಸಿದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಇದು ಕ್ರೂರವಾದ ಸಂಗತಿಯಾಗಿದೆ ಅಲ್ಲವೇ ಆದರೆ ಇದರಿಂದಾಗಿ ಸುಳ್ಳು ಬೋಧನೆಯೂ ವೈರತ್ವವು ನಾಶವಾಯಿತು ಕರ್ತನಲ್ಲಿ ಪ್ರಿಯರೇ ಮುಂದಕ್ಕೆ ನಾವು ನೋಡಲಿದ್ದೇವೆ ಮಳೆಗಾಗಿ ಎಲಿಯನ ಪ್ರಾರ್ಥನೆ ಎಂಬುದಾಗಿ ಒಂದನೇ ಅರಸುಗಳು ಹದಿನೆಂಟನೇ ಅಧ್ಯಾಯ ನಲವತ್ತೊಂದನೇ ವಚನ ಹೀಗೆ ಹೇಳುತ್ತದೆ ಆ ನಂತರ ಅವನು ಅಹಾಬನಿಗೆ ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಅಂದನು ಎಂಬುದಾಗಿ ಪ್ರಿಯರೇ ಜನರು ದೇವರ ಕಡೆಗೆ ತಿರುಗಿಕೊಂಡಾಗ ಮಳೆ ಬಂದಿತು ಹಾಗೆಯೇ ಆಶೀರ್ವಾದವು ಕೂಡ ಬರುತ್ತದೆ ಪ್ರೀತಿಯುಳ್ಳ ದೇವಜನರೇ ಒಂದನೇ ಅರಸರುಗಳು ಹದಿನೆಂಟನೇ ಅಧ್ಯಾಯ ನಲವತ್ತೆರಡನೇ ವಚನದಿಂದ ನಲವತ್ತೈದನೇ ವಚನದವರೆಗೆ ದಯವಿಟ್ಟು ನೀವು ನಿಮ್ಮ ಸತ್ಯವಿದಲ್ಲಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ ಎಲಿಯನು ನಿಜವಾಗಿ ಶ್ರೇಷ್ಠ ವ್ಯಕ್ತಿ ಬರಗಾಲು ಒಂದು ಆಕಸ್ಮಿಕವಲ್ಲ ದೇವರ ದಂಡನೆಯ ಒಂದು ಭಾಗವೆಂದು ಜನರು ತಿಳಿದುಕೊಳ್ಳುವಂತೆ ಅದು ಆರಂಭವಾದ ಹಾಗೆಯೇ ಅಂತ್ಯವಾಯಿತು ದೇವರ ಮನುಷ್ಯನ ಅಪ್ಪಣೆಯ ಪ್ರಕಾರ ಎಲಿಯನು ಮಳೆ ಬರಲಿಕ್ಕಿದೆ ಎಂದು ಹೇಳಿದನು ಆದರೆ ಆಕಾಶದಲ್ಲೆಲ್ಲೋ ಮೋಡದ ಸುಳಿವೇ ಇರಲಿಲ್ಲ ಅವನ ಸೇವಕನು ಏಳನೇ ಬಾರಿ ಹೋಗಿ ನೋಡಿದಾಗ ಅಂಗಯಷ್ಟು ಚಿಕ್ಕದಾದ ಮೋಡವು ಆಕಾಶದಲ್ಲಿ ಕಂಡುಬಂತು ಮೋಡವು ಗಾತ್ರದಲ್ಲಿ ದೊಡ್ಡದಾಗುತ್ತಾ ಇಡೀ ಆಕಾಶವೇ ಕಪ್ಪಾಗಿ ದೊಡ್ಡ ಮಳೆ ಪ್ರಾರಂಭವಾಯಿತು ಮುಂದಕ್ಕೆ ನಾವು ನೋಡೋಣ ಒಂದನೇ ಅರಸರುಗಳು ಹದಿನೆಂಟನೇ ಅಧ್ಯಾಯ ನಲವತ್ತಾರನೇ ವಚನವನ್ನು ಅಲ್ಲಿ ಹೀಗೆ ಬರುತ್ತದೆ ಯಹೋವನ ಅಸ್ತವು ಎಲಿಯನ ಸಂಗಡ ಇದ್ದದ್ದರಿಂದ ಅವನು ಕಟ್ಟಿಕೊಂಡು ಅಹಾಬಾನ ಮುಂದೆ ಓಡುತ್ತಾ ಇಸ್ರೇಲನ್ನು ಸೇರಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಎಲಿಯನು ಅಹಬಾನಿಗೆ ಬೇಗನೆ ಹೋಗು ಇಲ್ಲವಾದರೆ ಬೆಟ್ಟವನ್ನುಳಿಯಲು ಸಾಧ್ಯವಾಗದು ಎಂದು ಹೇಳಿದನು ಆದರೆ ಎಲಿಯನು ಓಡುತ್ತಾ ಹೋದನು ಯಾಕೆ ಅವನು ನಮ್ಮಂತಹ ಮನುಷ್ಯನಾಗಿದ್ದನು ಅವನ ಕುರಿತು ಮುಂದಕ್ಕೆ ಇನ್ನೂ ನೋಡಲಿದ್ದೇವೆ ಪ್ರೀತಿಯುಳ್ಳ ದೇವಜನರೇ ಇಲ್ಲಿಗೆ ಒಂದನೇ ಅರಸರುಗಳು ಪುಸ್ತಕದ ಹದಿನೆಂಟನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ ಮುಂದಕ್ಕೆ ನಾವು ಹತ್ತೊಂಬತ್ತನೇ ಅಧ್ಯಾಯಕ್ಕೆ ಬರೋಣ ಈ ಹತ್ತೊಂಬತ್ತನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಜಾಲಿ ಗಿಡದ ಅಡಿಯಲ್ಲಿ ಏಲಿಯನು ಎಂಬುದಾಗಿ ಒಂದನೇ ಅರಸುಗಳು ಹತ್ತೊಂಬತ್ತನೇ ಅಧ್ಯಾಯ ಮೊದಲಿನ ಮೂರು ವಚನಗಳನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರುತ್ತದೆ ಏಲಿಯನು ಎಲ್ಲ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು ಅವನು ಮಾಡಿದ ಬೇರೆ ಎಲ್ಲ ಕಾರ್ಯಗಳನ್ನು ಅಹಾವನು ಇಜಬೇಳಲೆಗೆ ತಿಳಿಸಿದಾಗ ಆಕೆಯು ಏಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೇ ಹೋದರೆ ದೇವತೆಗಳು ನನಗೆ ಬೇಕಾದ್ದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದ ಬೆರ್ಷಬಕ್ಕೆ ಬಂದು ಅಲ್ಲಿ ತನ್ನ ಸೇವಕರನ್ನು ಬಿಟ್ಟನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಕರ್ಮೇಲ್ ಬೆಟ್ಟದಲ್ಲಿ ಬಾಳನ ನಾಲ್ನೂರೈವತ್ತು ಮಂದಿ ಪ್ರವಾದಿಗಳನ್ನೆದುರಿಸಿದ ಎಲಿಯನು ಇವನೆಯೋ ಎಂದು ನಂಬಲು ಕಷ್ಟವಾಗುತ್ತದೆ ಅವನೀಗ ಪೂರ್ಣ ಬದಲಾಗಿದ್ದಾನೆ ಆದರೆ ಅದಕ್ಕೆ ಕಾರಣವೂ ಇದೆ ಇಜಬೇಳಲು ಎಲಿಯನಿಗೆ ಭಯ ಹುಟ್ಟಿಸುವ ಸಂದೇಶ ಕಳಿಸುತ್ತಾಳೆ ತನ್ನ ದೇಶದಲ್ಲಿನ ಸುಳ್ಳು ಆರಾಧನೆಯನ್ನು ಜನರೆದುರಿಗೆ ನಿಲ್ಲಿಸಿದ ಎಲಿಯನ ಶಕ್ತಿ ಬಲವೆಲ್ಲವೂ ಬತ್ತಿ ಹೋದಂತಾಗಿದೆ ಇಜಬೇಳಲು ತನ್ನನ್ನು ಕೊಲ್ಲಿಸುವಳೆಂಬ ಮಾತು ಕೇಳಿದಾಗ ಅವನು ವಿಚಿತ್ರವಾಗಿ ವರ್ತಿಸುತ್ತಾನೆ ಸಿಮೋನ್ ಪೇತ್ರನು ಯೇಸುವಿನ ಮೇಳನ ದೃಷ್ಟಿಯನ್ನು ತೆರೆಗಳ ಕಡೆಗೆ ತಿರುಗಿಸಿದಾಗ ಮುಳುಗತೊಡಗಿದಂತೆ ಎಲಿಯನು ತನ್ನ ಧೈರ್ಯವನ್ನೆಲ್ಲ ಕಳಕೊಂಡನು ಅವನು ಓಡಿ ಹೋಗತೊಡಗಿದನು ದಕ್ಷಿಣದ ತುದಿಯ ಬೇಷಬಕ್ಕೆ ಹೋದನು ಅದು ಮರುಭೂಮಿಯ ಸ್ಥಳವಾಗಿದೆ ಬೇಷಬದಲ್ಲಿರುವಾಗ ಉತ್ತರದ ಅರಸನಿಂದ ತಾನು ಸುರಕ್ಷಿತನೆಂಬ ಭಾವನೆ ಉಂಟಾಗುತ್ತದೆ ಆದರೆ ಎಲಿಯನು ಈ ಮರುಭೂಮಿಯ ಸ್ಥಳಕ್ಕೆ ಬಂದಾಗ ತನ್ನ ಸೇವಕನ್ನು ಅಲ್ಲಿ ಬಿಟ್ಟು ಮತ್ತೂ ಒಂದು ದಿನದ ಪ್ರಯಾಣ ಮುಂದುವರಿಸಿದನು ಒಂದನೇ ಅರಸುಗಳು ಹತ್ತೊಂಬತ್ತನೇ ಅಧ್ಯಾಯ ನಾಲ್ಕನೇ ವಚನ ಹೀಗೆ ಹೇಳುತ್ತದೆ ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಕ್ಕೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು ಅವನು ಯಹೋವನೇ ನನಗೆ ಸಾಕಾಯಿತು ನನ್ನ ಪ್ರಾಣವನ್ನು ತೆಗೆದುಬಿಡು ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಅಹಾಬನು ಏಲಿಯನನ್ನು ಬಂಧಿಸಲಿಕ್ಕಾಗಲಿ ಕೊಲ್ಲಲಿಕ್ಕಾಗಲಿ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಆದರೆ ಈಜಬೀಳಲು ಏಲಿಯನನ್ನು ಹಾಗೆ ಮಾಡಿ ಅವನನ್ನು ಹೇಗಾದರೂ ಕೊಲ್ಲಿಸಬೇಕೆಂದಿದ್ದಳು ಪ್ರಿಯರೇ ಎಲಿಯನು ವೇದಿಯ ಎದುರು ನಿಂತು ದೇವರನ್ನು ಪ್ರಾರ್ಥಿಸಿ ಪರಲೋಕದಿಂದ ಬೆಂಕಿ ಬಿದ್ದ ಈ ಅನುಭವವು ಎಲಿಯನ ಶಕ್ತಿಗೆ ಮೀರಿದ್ದಾಗಿರಬಹುದು ಆ ಬಳಿಕ ಬಾಳನ ಪ್ರವಾದಿಗಳನ್ನು ಕೊಲ್ಲಿಸಿದ್ದು ಬಳಿಕ ಬಿರುಗಾಳಿ ಮಳೆ ಇದು ಅವನಿಗೆ ಜಯದ ಮಾತಾಗಿತ್ತು ಅಹಾಬನು ಹಿಂತಿರುಗಿ ಹೋಗಿ ಇಜಬೇಳಲಿಗೆ ಎಲ್ಲವನ್ನು ತಿಳಿಸಿದಾಗ ಆಕೆ ಎಲಿಯನಿಗೆ ನಾನು ನಿನ್ನನ್ನು ಕೊಲ್ಲದೆ ಬಿಡಲಾರೆ ಎಂಬ ವರ್ತಮಾನ ಕಳಿಸುತ್ತಾಳೆ ಅವಳು ಸತ್ಯವೇದದಲ್ಲಿನ ಅತೀ ದುಷ್ಟ ಸ್ತ್ರೀಯಾಗಿದ್ದಳು ಎಲಿಯನು ಕರ್ತನ ಮೇಲಿನ ದೃಷ್ಟಿಯನ್ನು ತೆಗೆದು ನಾಗರಿಕತೆಗೆ ಸಿಲುಕಿಸಿದಾಗ ಅತೀ ದೂರ ಸ್ಥಳಕ್ಕೆ ಓಡಿ ಹೋಗುತ್ತಾನೆ ಬೆರ್ಷಬವನ್ನು ದಾಟಿ ಈಗ ಅವಳಿಗೆ ಸಿಗಲಾರದೆಂದು ನೆನೆಸಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡನು ಅವನು ಹೀಗೆ ಓಡಿ ಬಂದದ್ದು ಸರಿಯಲ್ಲ ತನ್ನ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸಬೇಕಾಗಿತ್ತು ಆದರೆ ಅವನು ಶಾರೀರಿಕವಾಗಿ ಸೋತು ಹೋಗಿದ್ದನು ಮಾನಸಿಕವಾಗಿ ಅತೀ ಒತ್ತಡಕ್ಕೊಳಗಾಗಿದ್ದನು ಸೇವೆಯಲ್ಲಿನ ಮೂರು ದೊಡ್ಡ ಪಾಪಗಳೆಂದರೆ ಅಹಂಕಾರ ಬೇಸರ ಹುಟ್ಟಿಸುವುದು ಹಾಗೂ ಉದಾಸೀನತೆ ಪ್ರಿಯರೇ ಕೆಲವು ಸೇವಕರು ಜಾಲಿ ಗಿಡದಡಿಗೆ ಹೋಗದಷ್ಟು ಸೋಮಾರಿಗಳಾಗಿರುತ್ತಾರೆ ಬಾಳನಿಗೆ ಅಡ್ಡಬೀಳದ ಏಳು ಸಾವಿರ ಮಂದಿ ವಿಶ್ವಾಸಿಗಳಿದ್ದರೂ ಅವರು ಯಾರೂ ಜಾಲಿ ಗಿಡದಡಿ ಬಂದು ಕೂತುಕೊಳ್ಳಲಿಲ್ಲ ಅವರು ಗುಡ್ಡದ ಗವಿಗಳಲ್ಲಿ ಅಳಗಿ ಕುಳಿತಿದ್ದರು ಕರ್ಮೇಲ್ ಬೆಟ್ಟದ ಬಳಿ ನಿಂತು ಆಕಾಶದಿಂದ ಬೆಂಕಿ ಬೀಳುವುದನ್ನು ಅವರು ನೋಡಲಿಲ್ಲ ಪ್ರೀತಿಯುಳ್ಳ ದೇವಜನರೇ ಈಗ ಎಲಿಯನ್ನು ದೇವರೊಡನೆ ತನ್ನ ಜೀವಿತವನ್ನು ಅಂತ್ಯ ಮಾಡುವಂತೆ ಕೇಳಿಕೊಳ್ಳುತ್ತಾನೆ ನೋಡೋಣ ಒಂದನೇ ಅರಸುಗಳು ಹತ್ತೊಂಬತ್ತನೇ ಅಧ್ಯಾಯ ಐದರಿಂದ ಏಳನೇ ವಚನದವರೆಗೆ ಅಲ್ಲಿ ಹೀಗೆ ಬರದದೆ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು ಎಲಿಯನ್ನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು ಯಹೋವನದೂತನು ಎರಡನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಎಲಿಯನಿಗೆ ವಿಶ್ರಾಂತಿಯ ಅಗತ್ಯವಿತ್ತು ದೇವರಿಗೆ ಇದು ಗೊತ್ತಿತ್ತು ಆದ್ದರಿಂದಲೇ ಅವನು ನಿದ್ರೆ ಮಾಡಲು ಬಿಟ್ಟನು ಎಲಿಯನು ಮಗುವಿನಂತೆ ನಿದ್ರಿಸಿದನು ಅವನಿಗೆ ಒಳ್ಳೆಯ ಆಹಾರದ ಅಗತ್ಯವೂ ಇತ್ತು ಅವನಿಗೆ ಎಚ್ಚರವಾದಾಗ ಅಲ್ಲಿ ಸುಟ್ಟ ರೊಟ್ಟಿಯನ್ನು ಕಂಡನು ಪ್ರಿಯರೇ ಆ ರೊಟ್ಟಿಯನ್ನು ಯಾರು ಸುಟ್ಟಿದ್ದರು ಪುನರುತ್ಥಾನದ ಬಳಿಕ ಗಲಾಯ ಸಮುದ್ರ ಬಳಿಯಲ್ಲಿ ಆಹಾರ ತಯಾರಿಸಿದ ಅದೇ ದೇವರು ದೇವರೇ ಎಲಿಯನನ್ನು ಸಂತೈಸಿ ಆಹಾರ ಕೊಟ್ಟು ಪುನಃ ಮಲಗುವಂತೆ ಮಾಡಿದನು ಎರಡನೇ ಬಾರಿ ದೇವರು ಅವನಿಗೆ ಆಹಾರ ಕೊಟ್ಟು ಹೇಳಿದನು ನಿನ್ನ ಮುಂದೆ ಶಕ್ತಿ ಮೀರುವಷ್ಟು ಪ್ರಯಾಣ ಕಾದಿದೆ ಎಂದು ಪ್ರಿಯರೇ ಎಲಿಯನಿಗೆ ಇದೊಂದು ಪಾಠವಾಗಿತ್ತು ಪ್ರಿಯ ಮಿತ್ರನೇ ಈ ದಿವಸವು ನಿನಗೆ ಸಂತೋಷದಾಯಕವಾಗಿರಬಹುದು ಜೀವಿತದಲ್ಲಿ ಹೋರಾಡಿದ್ದು ಸಾಕು ಎಂದು ನೀನು ನೆನೆಸಬಹುದು ಆದರೆ ಜೀವಿತದ ಪ್ರಯಾಣವು ನಿನಗೆ ಪ್ರಯಾಸವಾದದ್ದಾಗಿರುತ್ತದೆ ನಿನಗೆ ಒಬ್ಬ ರಕ್ಷಕನ ಅಗತ್ಯವಿದೆ ಒಬ್ಬ ಸಹಾಯಕನೂ ಬೇಕಾಗಿದೆ ಬಲಶಾಲಿ ಏಲಿಯನಿಗೂ ಆ ಸಹಾಯದ ಅಗತ್ಯವಿತ್ತು ಪ್ರೀತಿಯುಳ್ಳ ದೇವಜನರೇ ಮುಂದಕ್ಕೆ ನಾವು ನೋಡೋಣ ಹೊರೆ ಬೆಟ್ಟದಲ್ಲಿ ಏಲಿಯನು ಎಂಬುದಾಗಿ ಒಂದನೇ ಅರಸುಗಳು ಹತ್ತೊಂಬತ್ತನೇ ಅಧ್ಯಾಯ ಎಂಟನೇ ವಚನ ಹೀಗೆ ಹೇಳುತ್ತದೆ ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ ನಲವತ್ತು ದಿವಸ ಹಗಲಿರಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ದೇವರು ಒದಗಿಸಿದ ಆಹಾರದಿಂದ ಬಲ ಹೊಂದಿ ಏಲಿಯನು ಪುನಃ ಪ್ರಯಾಣ ಮಾಡಿದನು ಅವನು ನೇರವಾಗಿ ಹೊರೇಬ್ ಬೆಟ್ಟದ ಬಳಿಗೆ ಬಂದನು ದೇವರು ಮೋಷೆಗೆ ಧರ್ಮಶಾಸ್ತ್ರವನ್ನು ಕೊಟ್ಟದ್ದು ಈ ಬೆಟ್ಟದಲ್ಲಿಯೇ ಒಂದನೇ ಅರಸುಗಳು ಹತ್ತೊಂಬತ್ತನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು ಆಗ ಅವನಿಗೆ ಯಹೋವನಿಂದ ಎಲಿಯನೇ ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಕೇಳಿಸಿತು ಅವನು ಅದಕ್ಕೆ ಸೇನಾಧೀಶ್ವರನಾದ ದೇವರೇ ಯಹೋವನೇ ಇಸ್ರಾಯಿಲಿಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನು ಆದರೆ ಅವರು ನನ್ನ ಪ್ರಾಣವನ್ನೂ ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ದೇವರು ಎಲಿಯನೊಂದಿಗೆ ವ್ಯವಹರಿಸುತ್ತಿದ್ದಾನೆ ಅವನು ತುಂಬ ಕುಗ್ಗಿ ಹೋಗಿರುವುದರಿಂದ ನಿಜವಾದ ಮಾನಸಿಕ ಸಹಾಯದ ಅಗತ್ಯವಿತ್ತು ಮನಃಶಾಸ್ತ್ರ ಚಿಕಿತ್ಸೆಯ ಕುರಿತು ನನ್ನ ನಿಲುವೇನೆಂದು ನನ್ನನ್ನು ಕೇಳುತ್ತಾರೆ ಅವರ ಸಹಾಯ ನಮಗೆ ಒಮ್ಮೊಮ್ಮೆ ಬೇಕಾಗುತ್ತದೆ ಅನೇಕ ವೇಳೆ ನಾವು ಕ್ರಿಸ್ತನೊಡನೆ ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿಕೊಂಡರೆ ನಮಗೆ ಪರಿಹಾರ ದೊರಕುತ್ತದೆ ಅದಕ್ಕಾಗಿ ಮಾನವರ ಬಳಿ ಓಡಾಡುವ ಅಗತ್ಯ ಯಾವಾಗಲೂ ಇರುವುದಿಲ್ಲ ಒಂದನೇ ಅನುಸರುಗಳು ಹತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಹೀಗೆ ಹೇಳುತ್ತದೆ ಆಗ ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯಹೋವನ ಮುಂದೆ ನಿಲ್ಲು ಎಂಬ ವಾಣಿಯಾಯಿತು ಆಹಾ ಯಹೋವನು ಅಲ್ಲಿ ಹಾದು ಹೋದನು ಆತನ ಮುಂದೆ ಪರ್ವತಗಳನ್ನು ಛೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂಥ ದೊಡ್ಡ ಬಿರುಗಾಳಿಯೂ ಬೀಸಿತು ಯಹೋವನು ಅದರಲ್ಲಿ ಇರಲಿಲ್ಲ ತರುವಾಯ ಭೂಕಂಪ ಉಂಟಾಯಿತು ಅದರಲ್ಲೂ ಆತನಿರಲಿಲ್ಲ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಮೊದಲು ಬಹು ಬಲವಾದ ಬಂಡೆಗಳನ್ನು ಛೇದಿಸುವಂಥ ಬಿರುಗಾಳಿ ಬೀಸಿತು ಬಳಿಕ ಇಡೀ ಬೆಟ್ಟವೇ ಅಲುಗಾಡಿತು ಒಂದನೇ ಅರಸುಗಳು ಹತ್ತೊಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಭೂಕಂಪವಾದ ನಂತರ ಸಿಡಿಲುಂಟಾಯಿತು ಅದರಲ್ಲೂ ಈ ಹೋವನಿರಲಿಲ್ಲ ಕಡೆಗೆ ಮಂದ ಮಾರುತ ಶಬ್ದ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಭೂಕಂಪದ ನಂತರ ಸಿಡಿಲು ಬಂತು ಕರ್ಮೇಲ್ ಬೆಟ್ಟದಲ್ಲಿ ಆಕಾಶದಿಂದ ಬೆಂಕಿ ಬರುವಂತೆ ಮಾಡಿದವನು ಇದೇ ಇಲಿಯನಲ್ಲವೇ ಆದರೆ ಅದಾವುದರಲ್ಲಿಯೂ ದೇವರಿರಲಿಲ್ಲ ಕೊನೆಗೆ ಮಂದ ಮಾರುತ ಶಬ್ದ ಉಂಟಾಯಿತು ಎಲಿಯನಿಗೆ ಇದು ಇಷ್ಟವಾಗದಿದ್ದರೂ ದೇವರು ಹೀಗೆ ಶಾಂತನಾಗಿ ಕಾರ್ಯ ಮಾಡುತ್ತಾನೆಂಬುದನ್ನು ಅವನು ಕಲಿಯಬೇಕಾಯಿತು ತನ್ನ ಉದ್ದೇಶವನ್ನು ಈಡೇರಿಸಲು ಆತನು ಚಿಕ್ಕ ಚಿಕ್ಕ ಸಂಗತಿಗಳನ್ನು ಉಪಯೋಗಿಸುತ್ತಾನೆ ದೊಡ್ಡ ಬಾಗಲುಗಳು ಚಿಕ್ಕ ಬಿಜಾಗರಿಯಿಂದ ತಿರುಗಿಸಲ್ಪಡುತ್ತವೆ ಪಡುತ್ತವೆ ಎಲಿಯನು ಈ ಸತ್ಯವನ್ನು ಕಲಿಯಬೇಕಾಯಿತು ಒಂದನೇ ಅರಸುಗಳು ಹತ್ತೊಂಬತ್ತನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಚನವನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮೋರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು ಆಗ ಏಲಿಯನೇ ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿ ಕೇಳಿಸಿತು ಅದಕ್ಕೆ ಅವನು ಸೇನಾಧೀಶ್ವರನಾದ ಈ ಹೋವನೇ ಇಸ್ರಾಯಿಲಿಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು ಆದರೆ ಅವರೂ ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಮ್ಮಲ್ಲನೇಕರು ಏಲಿಯನ ಸ್ಥಿತಿಯಲ್ಲಿರಬಹುದು ನಮ್ಮ ಕುಟುಂಬ ಸಮಾಜದಲ್ಲಿ ಸುತ್ತಲೂ ಅವಿಸ್ವಾಸಿಗಳು ತುಂಬಿರುವಾಗ ಕ್ರಿಸ್ತನಿಗಾಗಿ ನಿಂತವರು ನಾವು ಮಾತ್ರ ಎಂಬ ಭಾವನೆ ಬರುತ್ತದೆ ಮುಂದಕ್ಕೆ ನಾವು ನೋಡೋಣ ಒಂದನೇ ಅರಸುಗಳು ಹತ್ತೊಂಬತ್ತನೇ ಅಧ್ಯಾಯ ಹದಿನೈದನೇ ವಚನದಿಂದ ಹದಿನೇಳನೇ ವಚನದವರೆಗೆ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಆಗ ಯಹೋವನು ಅವನಿಗೆ ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಅಜಾಹೇಲನನ್ನು ಆರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು ನಿನ್ಶಿಯ ಮಗನಾದ ಯೇಹುವನ್ನು ಇಸ್ರಾಯೇಲ್ಯರ ಅರಸನನ್ನಾಗಿಯೂ ಆಬೇಲ್ ಮೆಹೋಲದವನು ಶಾಪಾಟನ ಮಗನೂ ಆದ ಎಲೀಶನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿಯೂ ಅಭಿಷೇಕಿಸು ಅಜಾಹೇಲನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಏಹುವು ಕೊಲ್ಲುವನು ಇವನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಯಲೀಶನ್ನು ಕೊಲ್ಲುವನು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ದೇವರ ಎಲಿಯನಿಗೆ ನೀನು ಉತ್ತರ ದೇಶಕ್ಕೆ ಹೋಗು ನಿನಗೆ ಮಾಡಲು ಕೆಲಸ ಇಟ್ಟಿದ್ದೇನೆ ಎಂದು ಹೇಳಿದನು ಆ ಕೆಲಸವೇನೆಂದರೆ ಅಜಾಹೇಲನನ್ನು ಆರಾಮ್ಯರ ಅರಸನನ್ನಾಗಿ ಏಹುವನ್ನು ಇಸ್ರಾಯೇಲ್ಯರ ಅರಸನನ್ನಾಗಿಯೂ ಯಲೀಶನನ್ನು ಅವನಿಗೆ ಉತ್ತರಾಧಿಕಾರಿಯಾಗಿ ಅಭಿಷೇಕಿಸುವಂಥದಾಗಿತ್ತು ಕರ್ತನಲ್ಲಿ ಪ್ರಿಯರೇ ಒಂದು ಅರಸರುಗಳು ಹತ್ತೊಂಬತ್ತನೇ ಅಧ್ಯಾಯ ಹದಿನೆಂಟನೇ ವಚನ ಹೀಗೆ ಹೇಳುತ್ತದೆ ಆದರೆ ಬಾಳನ ವಿಗ್ರಹಕ್ಕೆ ಅಡ್ಡಬೀಳದೆಯೂ ಅದನ್ನು ಮುದ್ದಿಡದೆಯೂ ಇರುವ ಏಳು ಸಾವಿರ ಮಂದಿ ಇಸ್ರಾಯೇಲಿಯರನ್ನು ಉಳಿಸುವೆನು ಎಂದು ಹೇಳಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಕೊನೆಗೂ ದೇವರು ಎಲಿಯನಿಗೆ ಬಾಳನಿಗೆ ಅಡ್ಡ ಬೀಳದ ಏಳು ಸಾವಿರ ಮಂದಿ ಉಳಿದಿದ್ದಾರೆ ಎಂದು ಹೇಳಿದನು ದೇವರು ಯಾವಾಗಲೂ ಕೆಲವರನ್ನು ಉಳಿಸುತ್ತಾನೆ ಎಲಿಯನ ಕಾಲದಲ್ಲಿ ಕೆಲವರಿದ್ದರು ಈಗಲೂ ಕೆಲವರಿದ್ದಾರೆ ನಾನು ಈ ಉಳಿಕೆಯವರ ಕುರಿತು ಕಠಿಣವಾಗಿ ಮಾತನಾಡಿರಬಹುದು ಆದರೆ ಅವರು ದೇವರಿಗಾಗಿ ನಿಂತವರು ಬಾಳನಿಗೆ ಅಡ್ಡ ಬೀಳಲಿಲ್ಲ ಅವರು ಎಲಿಯನಂತೆ ಹೊರಗೆ ಕಾಣಿಸಿಕೊಳ್ಳಲಿಲ್ಲ ಆದರೆ ಅವರು ಇಸ್ರಾಯೇಲಿಯರ ದೇವರಿಗೆ ನಂಬಿಗಸ್ಥರಾಗಿದ್ದರು ಪ್ರೀತಿಯುಳ್ಳ ದೇವಜನರೇ ಕಾರ್ಯಕ್ರಮದ ಕೊನೆಗೆ ನಾವು ಬಂದಿರುವಾಗ ಎಲೀಶನಿಗಾದ ಕರೆ ಎಂಬ ವಿಚಾರವನ್ನು ಧ್ಯಾನಿಸೋಣ ದೇವರು ಎಲಿಯನನ್ನು ಮೇಲಕ್ಕೆ ಕರೆಕೊಳ್ಳಲು ಸಿದ್ಧತೆ ಮಾಡಿ ಅವನ ಬದಲಿಗೆ ಯಲೀಶನನ್ನು ನೇಮಿಸಿದನು ಒಂದನೇ ಅರಸುಗಳು ಹತ್ತೊಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಿಂದ ಇಪ್ಪತ್ತೊಂದನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಏಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಪಾಟನ ಮಗನಾದ ಎಲೀಶನನ್ನು ಕಂಡನು ಅವನು ಹೊಲವನ್ನು ಉಳುವುದಕ್ಕೆ ಹನ್ನೆರಡು ಜೋಡಿ ಎತ್ತುಗಳನ್ನು ತಂದು ಹನ್ನೆರಡನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು ಏಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಏಲಿಯನಿಗೆ ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ ಆನಂತರ ನಿನ್ನ ನಿಂಬಾಲಿಸುವೇನು ಅಂದನು ಅದಕ್ಕೆ ಏಲಿಯನು ಹೋಗು ನಾನು ನಿನಗೆ ಮಾಡಿದ್ದೇನೋ ಎಂದು ಉತ್ತರ ಕೊಟ್ಟನು ಎಲಿಶನು ಹಿಂದಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ಒದಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣ ಮಾಡಿಸಿದನು ಆನಂತರ ಅವನು ಎದ್ದು ಏಲಿಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು ಕರ್ತನಲ್ಲಿ ಪ್ರಿಯರೇ ಎಲಿಷನು ಎಲಿಯನ ವಿದ್ಯಾರ್ಥಿಯಾದನು ಏಲಿಯನ ಸೇವೆಯನ್ನು ತೆಗೆದುಕೊಳ್ಳಲು ತರಬೇತಿ ಹೊಂದತೊಡಗಿದನು ಪ್ರೀತಿಯುಳ್ಳ ದೇವಜನರೇ ದೇವರ ವಾಕ್ಯಗಳು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ ದೇವರು ನಿಜವಾಗಿಯೂ ಸತ್ಯವನ್ನು ನಮಗೆ ತಿಳಿಯಪಡಿಸಿದ್ದಾನೆ ನಮ್ಮ ಜೀವಿತದ ಪ್ರತಿಯೊಂದು ಸ್ಥಿತಿಗತಿಗಳಲ್ಲಿ ನಾವು ನಂಬಿಗಸ್ಥರಾಗಿ ಧೈರ್ಯದಿಂದ ಮುಂದೆ ಸಾಗಬೇಕಾಗಿದೆ ಅದಕ್ಕಾಗಿ ಆತನು ತನ್ನ ಆತ್ಮನ ಸಹಾಯವನ್ನು ನಮಗೆ ಕೊಟ್ಟಿದ್ದಾನೆ ತನ್ನ ವಾಕ್ಯಗಳನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ ಆದುದರಿಂದ ಅನುದಿನವೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರಾತ್ಮನ ಬಲದೊಂದಿಗೆ ಜೀವೋಳ್ಳ ಮಾರ್ಗದಲ್ಲಿ ದೇವರು ನಿಂಬಾಲಿಸೋಣ ಇಂಥ ಜೀವಿತವನ್ನು ಜೀವಿಸುವುದಕ್ಕೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ಎಲಿಯನ ಕಾಲದಲ್ಲಿ ಬಂದ ಬರವು ಆಕಸ್ಮಿಕವಲ್ಲ ದೇವರ ದಂಡನೆಯ ಭಾಗವಾಗಿತ್ತು ಕರ್ಮೇಲ್ ಬೆಟ್ಟದಲ್ಲಿ ಅದ್ಭುತ ಮಾಡಿದ ಎಲಿಯನ್ನು ಮರುಕ್ಷಣ ಬಲಹೀನಾದಾಗ ದೇವರು ಅವನನ್ನು ಬಲಪಡಿಸಿದನು ನಮ್ಮ ಜೀವಿತದ ಪ್ರಯಾಣವು ಪ್ರಯಾಸಕರವಾದದ್ದೇ ನಮಗೊಬ್ಬ ಸಹಾಯಕನು ರಕ್ಷಕನ ಅಗತ್ಯವಿದೆ ಆದುದರಿಂದ ರಕ್ಷಕನಾದ ಯೇಸುಕ್ರಿಸ್ತನನ್ನು ಅರಿತುಕೊಂಡು ಸ್ಥಿರಚಿತ್ತದ ಜೀವಿತವನ್ನು ಜೀವಿಸೋಣ ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ ನಂಬಿಕೆಯನ್ನು ಹುಟ್ಟಿಸುವವನು ನಂಬಿಕೆಯನ್ನು ಪೂರೈಸುವವನು ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರರನ್ನು ನಮ್ಮ ಮಿತ್ರರನ್ನು ಆಶೀರ್ವದಿಸು ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಮುನ್ನಡೆಯಲು ನಿನ ವಾಕ್ಯದ ಶಕ್ತಿ ಬಲವನ್ನು ಕೊಡು ಸ್ವಾಮಿ ನಿನ ಪವಿತ್ರಾತ್ಮನ ಸಹಾಯವನ್ನು ಯಥೇಚ್ಛವಾಗಿ ದಯಪಾಲಿಸು ಅವರೊಬ್ಬೊಬ್ಬರ ಕೊರತೆಗಳು ಸಮಸ್ಯೆಗಳು ಏನೇ ಇದ್ದರೂ ಯೇಸುವೇ ಅವರನ್ನು ಕರುಣಿಸು ಬಲಪಡಿಸು ಕ್ರಿಸ್ತನಿಗಾಗಿ ಜೀವಿಸುವಂತೆ ಸಹಾಯ ಮಾಡು ಈ ಪ್ರಾರ್ಥನೆಯನ್ನು ಸ್ತೋತ್ರ ಮಾಡಿ ಏಸು ಕ್ರಿಸ್ತನ ಮಹಿಮೇಳ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನು ಪ್ರಿಯರೇ ಇಂದಿನ ಅಧ್ಯಯನದಲ್ಲಿ ನೀವು ತಿಳಿದುಕೊಂಡ ಸತ್ಯಗಳನ್ನು ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ ತಪ್ಪದೇ ಕರೆ ಮಾಡಿ ವಂದನೆಗಳು